ಶ್ರೀಮಂತ ಶೀರ್ಷಿಕೆಯ ಚಲನಚಿತ್ರವು ರೈತನ ಕಥೆಯಾಗಿದ್ದು ದೇಶದ ಬೆನ್ನೆಲುಬಾಗಿರುವ ಅನ್ನದಾತನ ಕುರಿತ ಚಲನಚಿತ್ರವಾಗಿದೆ. ರೈತನ ಜೀವನವನ್ನು ಬಿಂಬಿಸುವ ಕತೆ ಶ್ರೀಮಂತ. ಶ್ರೀಮಂತ ಚಲನಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿರುವ ಹಾಸನ್ ರಮೇಶ್ ಅವರು ರೈತ ನಿಜವಾದ ಶ್ರೀಮಂತ ಎಂಬುದನ್ನು ಈ ಚಲನಚಿತ್ರದಲ್ಲಿ ಬಿಂಬಿಸಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಯಾರು ಅಂದರೆ ನಮಗೆ ಕೇವಲ ಹಣ ಇರೋರು ಮಾತ್ರ ನೆನಪಾಗ್ತಾರೆ. ಶ್ರೀಮಂತ ಅಂದರೆ ಕೇವಲ ಹಣ ಇರೋರು ಮಾತ್ರ ಅಲ್ಲ, ಎಲ್ಲ ವಿಭಾಗಗಳಲ್ಲೂ ಕೂಡ ನಡೆಯಲ್ಲಿರ್ಬೋದು, ನುಡಿನಲ್ಲಿರ್ಬೋದು, ಆಚಾರದಲ್ಲಿರ್ಬೋದು, ಸಂಸ್ಕೃತಿನಲ್ಲಿರ್ಬೋದು, ಭಾಷೆನಲ್ಲಿರ್ಬೋದು, ದಾನದಲ್ಲಿರ್ಬೋದು, ಹೀಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ಒಳಗೊಂಡಂತೆ ಒಬ್ಬ ಯಾರಾದರೂ ಶ್ರೀಮಂತ ಇದ್ದಾನ ಅಂತಂದರೆ ನಮಗೆ ಸಿಗೋದು ರೈತ. ಹೇಗೆ ಅನ್ನೋದೇ ಈ ಚಿತ್ರ ಶ್ರೀಮಂತ. ಸೊ ಇಲ್ಲಿ ರೈತನ ವೈಭವದ ಸಂಭ್ರಮದ ಸಂತೋಷದ ಕ್ಷಣಗಳ ಕಥೆ ಇದೆ. ಕೇವಲ ಸಂಘರ್ಷ ಮಾತ್ರ ಅಲ್ಲ, ಸಂಘರ್ಷ ಬದುಕಿನ ಒಂದು ಭಾಗ ಅಷ್ಟೇ, ಅದನ್ನು ಮೀರಿದ ಸಂಭ್ರಮ ಇದೆ, ನಗು ಇದೆ, ಭಾಷೆ ಇದೆ, ಸಂಸ್ಕೃತಿ ಇದೆ, ಆಚಾರ ಇದೆ, ನುಡಿ ಇದೆ, ನಡೆ ಇದೆ. ಮುಖ್ಯವಾಗಿ ಕನ್ನಡ ಭಾಷೆ ತುಂಬ ಸಮೃದ್ಧಿಯಾದದ್ದು. ಸೊ ಆ ಭಾಷೆ ನಾವು ತುಂಬ ಕಡಿಮೆ ಪದಗಳಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ಸಮೃದ್ಧಿಯಾದ ಕನ್ನಡ ಭಾಷೆಯ ಪದಗಳ ಪರಿಚಯ ನಮಗೆಲ್ಲ ಆಗುತ್ತೆ, ಗಾದೆ ನುಡಿಗಟ್ಟುಗಳ ಪರಿಚಯ ಈ ಸಿನಿಮಾದ ಮೂಲಕ ಆಗುತ್ತೆ. ಸೊ ರೈತರ ಇಡೀ ಬದುಕನ್ನ ತುಂಬ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದೀವಿ. ಹಾಡುಗಳಿದೆ, ಹಂಸಲೇಖ ಅವರು ವಿಶೇಷವಾಗಿ ಹಂಸಲೇಖ ಅವರು ಈ ಸಿನಿಮಾಗೋಸ್ಕರ ರೈತರ ಬದುಕನ್ನ ಕಟ್ಟಿಕೊಡೋಕ್ಕೋಸ್ಕರ ಅದ್ಭುತವಾದ ಗೀತೆಗಳನ್ನ 8 ಗೀತೆಗಳನ್ನ ಬರೆದಿದ್ದಾರೆ, ರಾಗಸಂಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ರೈತರ ಮೇಲೇನೆ ರೈತ ದಿನಾಚರಣೆ ದಿನ ನಾವು ಅದನ್ನ ಬಿಡುಗಡೆ ಮಾಡಿದ್ವಿ. ಏಪ್ರಿಲ್ 14ಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಪಬ್ಲಿಕ್ ಕೇಂದ್ರಗಳಲ್ಲಿ ಸೇರಿ 200ರಿಂದ 250 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಶ್ರೀಮಂತ ಚಲನಚಿತ್ರದಲ್ಲಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಸಂಗೀತದಲ್ಲಿ ಮೂಡಿ ಬಂದಿರುವ ಶುಶ್ರಾವ್ಯ ಗೀತೆ ನೇರವಾಗಿ ರೈತನಿಗೆ ಹೋಲುತ್ತದೆ. ಶ್ರೀಮಂತ ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಸೋನು ಸೂದ್ ಅವರು ಕಾಣಿಸಿಕೊಂಡಿದ್ದಾರೆ. ವಿಶೇಷವಾಗಿ ದಿವಂಗತ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡುಗಳನ್ನು ಸಹ ಈ ಚಲನಚಿತ್ರ ಒಳಗೊಂಡಿದೆ. ವಿಭಿನ್ನ ರೀತಿಯಲ್ಲಿ ವಿಶೇಷತೆ ಹೊಂದಿರುವ ಶ್ರೀಮಂತ ಚಲನಚಿತ್ರವು ಇದೇ ತಿಂಗಳ ಏಪ್ರಿಲ್ 14ರಂದು ತೆರೆ ಮೇಲೆ ಕಾಣಲಿದೆ. ಹಿಂದೆಲ್ಲ ಕೌಟುಂಬಿಕ ರೈತನ ಕೌಟುಂಬಿಕ ಚಿತ್ರಗಳು, ರೈತನ ಚಿತ್ರಗಳು ಬಹಳ ಹಿಂದೆ ಹಳ್ಳಿಯನ್ನಾದರ ಚಿತ್ರಗಳು ಬರ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಣ್ಮರೆ ಆಗಿದಾವೆ, ಹಳ್ಳಿನೇ ಕಣ್ಮರೆ ಆಗ್ತಾ ಇದೆ, ಹಳ್ಳಿಯ ಜನನೇ ಕಣ್ಮರೆ ಆಗ್ತಾ ಇದ್ದಾರೆ. ಪೇಟೆ ಆಧರಿಸಿ ಇವತ್ತು ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಾವೆ. ನಮ್ಮ ಹಳ್ಳಿಯ ಸೊಗಡು ಸಂಸ್ಕೃತಿ, ನಮ್ಮ ಆಟ ಪಾಠ, ನಮ್ಮ ಹಬ್ಬ ಹರಿದಿನ ಎಲ್ಲ ಸಂಸ್ಕೃತಿಯನ್ನು ಒಳಗೊಂಡಂಥ ಚಿತ್ರ ಇದು ಶ್ರೀಮಂತ ಚಿತ್ರ.